ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡತಿ ಜ್ಯೋತಿಸ್ ಕಿಚನ್ ಇವತ್ತು ನಾನು ನಿಮಗೆ ದಸರಾ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದೇ ಕಾಶಿ ಹಲ್ವಾ ಅಂದರೆ ಬೂದ್ ಹಾಕಿ ಹಲ್ವಾ ಮಾಡೋದು ತುಂಬ ಈಸಿ ರೆಸಿಪಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಅರ್ಧ ಕೆ ಜಿ ಬೂದ್ ಕುಂಬಳಕಾಯಿ ತಗೊಂಡಿದ್ದೀನಿ ಇದನ್ನ ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗಿಬೇಕು ಸಿಪ್ಪೆ ಸಿಪ್ಪೆಲ್ಲ ತೆಗಿಬೇಕು ನೋಡಿ ಈ ತರ ಸಿಪ್ಪೆ ಮತ್ತೆ ಬೀಜಲ್ಲ ತೆಗೆದಿಟ್ಕೊಬೇಕು ಅದಾದ್ಮೇಲೆ ಕ್ಯಾರೆಟ್ನ ಹೇಗೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಯಲ್ಲಿ ತುರಿದಿರೋದ್ ಕುಂಬಳಕಾಯಿ ಹಾಕೊಳ್ಳೋಣ ಈ ಕುಂಬಳಕಾಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಬಿಡತ್ತೆ ಆ ನೀರು ಸಾಕಾಗುತ್ತೆ ಕುಂಬಳಕಾಯಿ ಬೇಯೋಕ್ಕೆ ಬೇಯ್ಯ ಟು ಹೈ ಫ್ಲೇಮ್ ಸೆಟ್ ಮಾಡಿಕೊಂಡು ಕುಂಬಳಕಾಯಿನ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಅರ್ಧ ಅಷ್ಟು ಸಕ್ಕರೆ ಬೇಕಾಗುತ್ತೆ ನೀವು ಕುಂಬಳಕಾಯಿ ಬೆಂದ ಮೇಲೆ ಎಷ್ಟಿರುತ್ತೋ ಅಷ್ಟೇ ಸಕ್ಕರೆ ತಗೊಬೇಕು ಒಂದು ಗೆಸ್ ಮೇಲೆ ನೀವು ಹಾಕ್ಬೋದು ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುಂಬಳಕಾಯಿ ಜೊತೆ ಹೊಂದ್ಕೊಬೇಕು ಒಂದು ಸ್ವಲ್ಪ ಕೇಸರಿ ಕೇಸರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಕೇಸರಿ ಹಾಕೋದ್ರಿಂದ ಕಲ್ಲರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕೇಸರಿ ಕಲರ್ ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ಪೂನ್ ತುಪ್ಪ ಈ ಹಲ್ವಕ್ಕೆ ತುಪ್ಪ ಜಾಸ್ತಿ ಬೇಕಾಗಲ್ಲ ಈ ಅಲ್ವಾ ಚಿಕ್ಕೋರಿಂದ ದೊಡ್ಡೋರಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ದೇವ್ರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ತುಪ್ಪದಲ್ಲಿ ಹುರಿದಿರೋ ಅಂತ ಗೋಡಂಬಿ ಸ್ವಲ್ಪ ಹಾಕ್ತಾ ಈ ಸ್ವೀಟ್ ತುಂಬಾ ಫಾಸ್ಟಾಗಿ ಆಗುತ್ತೆ ಈಗ ಕಾಶಿ ಅಲ್ವಾ ರೆಡಿ ಆಗಿದೆ ಸ್ಟವ್ ಆಫ್ ಮಾಡೋಣ ಸರ್ವ್ ಮಾಡೋಣ ನೋಡಿದ್ರಲ್ಲ ಕಾಶಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಬೋದಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು